ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಯುದ್ಧ ಸಾಗ್ತಾ ಇದೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದೆ. ಅದರ ಮಧ್ಯದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ನಾವು ಮುಖ್ಯವಾಗಿ ಮಾತನಾಡೋದಾದರೆ, ನಾವು ಮಂಗಳೂರಿನ ಕರ್ನಾಟಕದ ಒಂದಿಷ್ಟು ವಿದ್ಯಾರ್ಥಿಗಳು ಅಲ್ಲಿ ಸಿಲುಕಿದ್ದಾರೆ. ಅವರ ತಂದೆ ತಾಯಿ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಹೇಗಾದರೂ ಸುರಕ್ಷಿತವಾಗಿ ಕರೆತನ್ನಿ ಅಂತ ಗೋಗರಿತಾ ಇದ್ದಾರೆ. ಎಲ್ಲಿಯವರೆಗೆ ಅಂದರೆ 8 ಡಿಗ್ರಿಯಷ್ಟು ಉಷ್ಣಾಂಶ ಇರುವ, ಅಂದರೆ ಹೆಪ್ಪುಗಟ್ಟುವ ಹಿಮ ಅಲ್ಲಿ ಇದೆ. ಸೊ ಅಂಥದರಲ್ಲಿ ವಾಹನಗಳಿಗೆ ಕಾಯ್ತಿದ್ದಾರೆ, ಕೆಲವರು ಟ್ರೈನ್ ಅಲ್ಲಿ ರೆಡಿ ಇದೆ ಅಲ್ಲಿ ಹೋಗಲಿಕ್ಕೆ ಕಾಯ್ತಾ ಇದ್ದಾರೆ, ಬಟ್ ಅವರು ಅದರಲ್ಲೂ ಕೂಡ ಸರದಿಗೆ ನಿಂತಿದ್ದಾರೆ. ನನಗೆಲ್ಲಿ ಅವಕಾಶ ಸಿಗುತ್ತೆ, ನನಗೆ ಯಾವಾಗ ಅವಕಾಶ ಸಿಗುತ್ತೆ, ನಾನ್ಯಾವಾಗ ಆ ಟ್ರೈನನ್ನು ಹತ್ತಿ ಗಡಿಯನ್ನು ಉಕ್ರೇನ್ ಗಡಿಯನ್ನು ದಾಟಿ ಹೋಗಬಲ್ಲೆ, ಇಂಥದ್ದು. ಕೆಲವರು ಇನ್ನೂ ಕೂಡ ಮನೆಯಲ್ಲಿ ಬಂಧಿಯಾಗಿದ್ದಾರೆ, ಬಹಳಷ್ಟು ಜನ ಬೇರೆ ಬೇರೆ ಕಡೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರನ್ನು ತಲುಪಿಸುವ, ಅವರನ್ನು ಕರೆತರುವ, ಅವರಿಗೆ ತಲುಪುವ ಪ್ರಯತ್ನಗಳು ಮುಂದುವರೆದಿದ್ದಾವೆ. ಇಂಥ ಹಿನ್ನೆಲೆಯಲ್ಲಿ ರಷ್ಯಾ ಗಡಿಯಲ್ಲಿರುವ ಪ್ರದೇಶವೊಂದರಲ್ಲಿ ಮಂಗಳೂರಿನ ಅನೈನಾ ಎಂಬ ವಿದ್ಯಾರ್ಥಿ ಇದ್ದಾಳೆ. ಅವರ ತಾಯಿ ಸಂಧ್ಯಾ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ ಅವ್ರ ಮಾತು. ನಿಮ್ಮ ಮಗಳ ಕಡೆಯಿಂದ ನಿಮಗೆ ಫೋನ್ ಕರೆ ಏನಾದ್ರು ಬಂದಿತ್ತ? ಹಾ ಸರ್, ಇವತ್ತು ಮಾತಾಡಿದ್ದೇವೆ. ಇನ್ನು ಇಬ್ರು ಅವರು ಅದ್ರಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋದಲ್ಲಿ ಇದ್ದಾರೆ. ಅವ್ರದ್ದು ಅಂದ್ರೆ ಟ್ರಾವೆಲ್ ಪ್ಲಾನ್ ಇನ್ನೂ ಆಗಿಲ್ಲ. ಆಕ್ಚುಲಿ ಅಂದ್ರೆ ರಷ್ಯಾದಕ್ಕೆ ಕೊಂಡು ಮಾಸ್ಕೋಕ್ಕೆ ಕೊಂಡೋದ್ರು ಅಂತ ಹೇಳಿದ್ದಾರೆ. ಆಕ್ಚುಲಿ ಅಂದ್ರೆ ಹಾಗೆಂತ ನಮ್ಗೆ ಲೇಟೆಸ್ಟ್ ನ್ಯೂಸ್ ಬಂದಿರೋದು ಗೌರ್ಮೆಂಟ್ ಇಂದ. ಅದ್ ಯಾವಾಗ ಏನು ಅಂತ ಇನ್ನೂ ಪ್ಲಾನ್ ಆಗಿಲ್ಲ. ಅದೇ ಗವರ್ಮೆಂಟ್ ಕಡೆಯಿಂದ ಅಂದ್ರೆ ಇಂಡಿಯನ್ ಎಂಬಸಿ ಕಡೆಯಿಂದ ಹಾಗೆ ಅಂತಾರೆ. ನಮ್ದೀಗ ಗ್ರೂಪ್ ಅಲ್ಲಿ ಇದು ಡಿಸಿಷನ್ ತಗೊಂಡಿದ್ದೆ ಅಂತ ಹೇಳಿ ಒಂದೊಂದು ಡಿಸಿ ಅವರದ್ದು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರು ನಮ್ಗೆ. ಅವರದೊಂದು ಡಿಸ್ಕಷನ್ ಅಂದ್ರೆ ಗವರ್ಮೆಂಟ್ ಗೆ ಮಾಸ್ಕೋ ಕಡೆಗೆ ಅವರನ್ನ ಕಾರ್ಕಿ ಮತ್ತೆ ಸುನಿಯಲ್ಲಿರುವ ಮಕ್ಕಳನ್ನ ಆ ಕಡೆ ಕೊಂಡೋಗೋದು ಅಂತ ಹೇಳ್ಕೊಂಡು. ಸೊ ಅದು ಯಾವಾಗ ಏನು ಅಂತ ಇನ್ನು ಮೇಬಿ ಒಂದು 1 or 2 ಡೇಸ್ ಒಳಗಡೆ ಆಗ್ತಂತ ಹೇಳಿದ್ದಾರೆ. ಮತ್ತೆ ನಮ್ದು ಏಜೆಂಟ್ ಅವರು ಫಸ್ಟ್ ಬರುವ ಫ್ಲೈಟ್ ಅಲ್ಲಿ ಅವರನ್ನು ಕರ್ಕೊಂಡು ಬರ್ತಿದ್ದು ತರಿಸ್ತಾರೆ ಅಂತ ಹೇಳ್ಕೊಳ್ಳ ಹೇಳಿದ್ದಾರೆ. ಅಷ್ಟೇ ಇನ್ಫಾರ್ಮೇಶನ್ ಇರೋದು. ಸೊ ಅಲ್ಲಿ ಯುದ್ಧದ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಏನಾದ್ರು ಅಂದ್ರೆ ಹೇಗೆ ನಡೀತಾ ಇದೆ? ಸರ್, ಈಗ ಕೂಡ ಅಲ್ಲಿ ಬ್ಲಾಸ್ಟಿಂಗ್ ಆಗ್ತಾ ಉಂಟಂತ ಹೇಳಿದ್ರು ಅವರ ಏರಿಯಾದಲ್ಲಿ, ಕಾರ್ಕಿ ಏರಿಯಾದಲ್ಲಿ. ಸೊ ಈಗ ಅವರನ್ನ ನೋಡ್ಕೊಳ್ತಾ ಇರೋದು ಯಾರು ಅಲ್ಲಿ? ಅಲ್ಲಿ ಇಲ್ಲಿದೆ ನಮ್ದೊಂದು ಏಜೆನ್ಸಿ ಇದ್ದಾರೆ, ಬಾಬ್ ಟ್ರೇಡ್ ಅಂತ ಹೇಳ್ಕೊಂಡು ಅವರು ನೋಡ್ಕೊಳ್ತಾ ಇದ್ದಾರೆ. ಅವರು ಅಂದ್ರೆ ತಂದು ಮಕ್ಕಳಿಗೆಲ್ಲ ಫುಡ್ತಾರೆ. ಸೊ ಈಗ ಅಂದ್ರೆ ಇಂಡಿಯನ್ ಅಂಬಾಸಿ ಕಡೆಯಿಂದ ನಿಮ್ಗೆ ಏನಾದ್ರು ಅಂದ್ರೆ ಮಾಹಿತಿ ನಿಮ್ಮ ಮಗಳಿಗೆ ಅಥವಾ ಯಾವ್ದು ಇಷ್ಟ ಯಾವ್ದು ಇದಿಲ್ಲ? ನಿಮ್ಮನ್ನ ಇಲ್ಲಿ ಯಾರಾದ್ರೂ ಸಂಪರ್ಕ ಮಾಡಿದಾರ ಸರ್ಕಾರದ ಕಡೆಯಿಂದ? ಸರ್ಕಾರದ ಕಡೆಯಿಂದ ನಮ್ಗೆ ಮೊನ್ನೆ ನಮ್ಗೆ DC ಅವರೆಲ್ಲ ಮಾತಾಡಿದ್ರು. ಆಮೇಲೆ ಇನ್ಫ್ಯಾಕ್ಟ್ ನಮ್ಗೆ ಅಲ್ಲಿಂದ ಕೆಲವರು ನನ್ನ ಮಗಳಿಗೆ ಕಾಲ್ ಮಾಡಿದ್ದಾರೆ ಅಂತೆ, ಪೋಲೆಂಡ್ ನವರೆಲ್ಲ. ಪೋಲೆಂಡ್ ಇಂದ ಮತ್ತೆ ಬೇರೆ ಯಾರೋ ಎಲ್ಲ ಕಾಲ್ ಮಾಡಿದ್ದಾರೆ, ನೀವು ಹೇಗಾದ್ರೂ ಬಾರ್ಡರ್ ತನಕ ಬನ್ನಿ, ಬಂದ ಮೇಲೆ ನಾವು ನಿಮ್ಮನ್ನು ತಲುಪಿಸ್ತೇವೆ, ನಿಮ್ಗೆ ಸೇಫ್ಟಿಗೆ ನಾವು ನೋಡ್ಕೊಳ್ತೇವೆ, ಅಕಾಮಿಡೇಷನ್ ನೋಡ್ತೇವೆ ಅಂತ ಹೇಳ್ಕೊಂಡು ಇಬ್ಬರು 2-3 ಜನ ಕಾಲ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಲಿ MLA ಕಡೆಯಿಂದ ಅಂತ ಹೇಳಿದ್ದಾರೆ ಅವರು ನನ್ನ ಮಗಳ ಹತ್ರ. ಅವರು ನಂಬರ್ ಕೊಟ್ಟದಂತ ಹೇಳ್ಕೊಂಡು. ಸೊ ಅಂದ್ರೆ ಎಲ್ಲ ಕಡೆಯಿಂದ ಪ್ರಯತ್ನ ನಡೀತಾ ಇದೆ, ಎಲ್ಲ ಕಡೆಯಿಂದ ಪ್ರಯತ್ನ. ನಮ್ದು ಎಸ್ಪೆಷಲಿ ನಮ್ಮ ಮಂಗಳೂರಿನ ಕಡೆಯಿಂದ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅವರ ದಿ ಬೆಸ್ಟ್ ಟ್ರೈ ಮಾಡ್ತಿದ್ರು, ಎಲ್ಲರನ್ನು ಕನೆಕ್ಟ್ ಮಾಡಿ ನಮ್ಮ ಮಗಳಿಗೆ ಕಾಂಟ್ಯಾಕ್ಟ್ ಆಗಿ ಅವರಿಗೆ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಿಮಗೆ ವಿಡಿಯೋ ಕಾಲ್ ಏನಾದ್ರು ಮಾಡಿದ್ರ ನಿಮ್ಮ ಮಗಳು ಹಾಗೆ? ಹೌದು ಸರ್, ವಿಡಿಯೋ ಕಾಲ್ ಮಾಡಿದ್ದೇವೆ. ಮಾತಾಡಿದ್ರು ಅಂದ್ರೆ ಅವ್ರಿಗೆ ಆತಂಕ ಏನಾದ್ರು ವ್ಯಕ್ತಪಡಿಸಿದ್ರ ಅಂತ? ಆತಂಕ ಅಂದ್ರೆ ಅವ್ರಿಗೆ ಈಗ ಅವರು ಬೇರೆ ಆಪ್ಷನ್ ಇಲ್ಲಲ್ಲ ಸರ್, ಅವರಿಗೆ ಅದು ಅವ್ರು ಸೇಫ್ ಆಗಿರ್ತಾರೆ ಈಗ. ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ ಮಾತ್ರ, ಆದ್ರೆ ಅವರು ಸೇಫ್ ಆಗಿದ್ದಾರೆ. ಆಮೇಲೆ ಫುಡ್ ಕೂಡ ಅವರಿಗೆ ಅವರ ಏಜೆನ್ಸಿ ತಂದು ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು 2 ದಿನದಲ್ಲಿ ಸರಿ ಆಗ್ಬಹುದು ಅಂತ ನಿಮ್ಮ ಏಜೆನ್ಸಿ ಅವರು ಹೇಳ್ತಾ ಇರೋದು? ಹೌದು, 2 ದಿನದಲ್ಲಿ ಸರಿ ಆಗತ್ತೆ ಅಂತ ಹೇಳ್ಕೊಂಡು. ಯಾವ ಏರಿಯಾದಲ್ಲಿ ಇರೋದು ಮೇಡಮ್ ನಿಮ್ಮ ಮಗಳು ಈಗ? ಕಾರ್ಕಿವ್. ಕಾರ್ಕಿವ್, ಓಕೆ. ಕಾರ್ಕಿವ್ ಅಂದ್ರೆ ನಮ್ದು ರಷ್ಯಾ ಬಾರ್ಡರ್ ಇಂದ 40 ಕಿಲೋಮೀಟರ್ಸ್ ದೂರ. ಈಗ ಅಂದ್ರೆ ಅವರು ರಷ್ಯಾ ಬಾರ್ಡರ್ ಗೆ ಬರ್ಬೇಕಾದ್ರು ಬಾರ್ಡರ್ ದಾಟೋದಂದ್ರೆ? ಹೌದು ಸರ್, ರಷ್ಯಾ ಬಾರ್ಡರ್ ಗೆ ಅವರಿಗೆ ಬರ್ಲಿಕ್ಕೆ ಆಗುದು, ಅವರಿಗೆ ವೆಸ್ಟರ್ನ್ ಸೈಡ್ ಗೆ ಬರಕ್ಕಾಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಅಂದ್ರೆ ಅಲ್ಲಿಗೆ ರಷ್ಯಾ ಹೋಗುವಾಗ ಸಮಸ್ಯೆ ಆಗ್ಲಿಕ್ಕಿಲ್ವ? ಸಮಸ್ಯೆ ಅಂತದ್ದು ಏನಾದ್ರು? ಅದೇ ಸಮಸ್ಯೆ ಆಗದಲ್ಲಿ ನಮ್ದು ಗವರ್ಮೆಂಟ್ ಮಾತಾಡ್ತಾ ಇದ್ದಾರೆ, ಅವರಿಗೆ ಒಂದು ಸೇಫ್ ಝೋನ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಆ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿ, ಯಾಕಂದ್ರೆ ಆಲ್ಮೋಸ್ಟ್ 14,000 ಅಷ್ಟು ಮಕ್ಕಳು ಈ ಏರಿಯಾದಲ್ಲಿ ಇರೋದು, ಕಾರ್ಕಿವ್ ಮತ್ತೆ ಸುನಿ ಆ ಕಡೆಯಲ್ಲಿ ಇದ್ದಾರೆ. ಸೊ ಅವರನ್ನು
ಆ ರೀತಿ ಕರ್ಕೊಂಡು ಹೋಗ್ಲಿಕ್ಕೆ ಗವರ್ಮೆಂಟ್ ಪ್ಲಾನ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ದು ಏಜೆಂಟ್ ಕೂಡ ಕಾಲ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ನಿನ್ನೆ ಏಜೆನ್ಸಿ ಕೂಡ ಅವರೊಟ್ಟಿಗೆ ಎಂಬಸಿ ಅವರೊಟ್ಟಿಗೆ ಮೀಟಿಂಗ್ ಅಲ್ಲಿ ಇದ್ರು ಪಾಲ್ಗೊಂಡಿದ್ರು ಅಂತ ಹೇಳಿದ್ರು ಇಲ್ಲಿಂದ ನೆಕ್ಸ್ಟ್ ಟೂರಿಂದ ಒಬ್ಬರು. ಅನೈನ ಮಾತ್ರವಲ್ಲ, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಭಾರತೀಯ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಅವರ ತವರಿಗೆ ತಲುಪಲಿ ಎಂಬ ಆಶಯ ನಮ್ಮದು. ಅವರ ತಂದೆ ತಾಯಿ ಕಾತರರಾಗಿದ್ದಾರೆ, ಬೇಸರದಲ್ಲಿದ್ದಾರೆ, ಬಹಳಷ್ಟು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಅವರ ಕಣ್ಣೀರು ಬತ್ತುವ ಮೊದಲು ಅವರ ಮಕ್ಕಳು ಬಂದು ಮನೆಗೆ ತಲುಪಲಿ ಎಂಬ ಆಶಯದೊಂದಿಗೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.